ಕಾನೂನು ಎಲ್ರಿಗೂ ಒಂದೇ, ಬೇರೆ ಬೇರೆ ಅಲ್ಲ ಅಂತಕ್ಕಂಥದ್ದನ್ನ ಸಂವಿಧಾನದಲ್ಲಿ ಸೇರಿಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಅವರಿಗೆ ಮುಕ್ತಿಯನ್ನ ಕೊಡ್ತಕ್ಕಂತ ಹೋರಾಟವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರು ಅಂತಕ್ಕಂಥದ್ದು ಇವತ್ತು ನೆನಪಬೇಕಾಗ್ತದೆ. ಅವರು ಒಂದು ಮಾತನ್ನು ಹೇಳಿದ್ರು ಶೋಷಿತ ವರ್ಗದ ಜನರಿಗೆ, ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರು ಮಂತ್ರಗಳನ್ನ ಅವರು ಹೇಳಿದ್ರು. ಶಿಕ್ಷಣ ಸಂಘಟನೆ ಮತ್ತು ಹೋರಾಟ. ಈ ದೇಶದ ಅನೇಕ ವರ್ಷಗಳಿಂದ ಜಾತಿ ವ್ಯವಸ್ಥೆ ಬೇರ್ಬಿಟ್ಟಿರೋದ್ರಿಂದ ನಿಮಗೆ ಹೋರಾಟ ಆಗಿದ್ದೇನೆ, ಹೋರಾಟ ಮಾಡಿದ್ದೇನೆ, ನೀವು ಸಂಘಟನೆ ಆಗಿದ್ದೇನೆ, ನೀವು ಶಿಕ್ಷಣ ಪಡ್ಕೊಂಡೇನೆ, ನೀವು ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಸವಣ್ಣವರು 12ನೇ ಶತಮಾನದಲ್ಲಿ 850 ವರ್ಷಗಳ ಹಿಂದೆ ಒಂದು ವಚನವನ್ನು ಹೇಳಿದ್ರು ಬಸವಾದಿ ಶರಣರು. ಇವ ನಾರವ ಇವ ನಿಲ್ಲಿಸದಿರಯ್ಯ, ಇವ ನಮ್ಮವ ಏ ನಿಲ್ಲಿಸಯ್ಯ, ನಿನ್ನ ಮನೆಯ ಮಗನಿಂದ ನಿಲ್ಲಿಸಯ್ಯ, ಇದು ಚಂದ್ರನ ದೇವ ಅಂತ ಆಗಿದೆಯಾ. ಇವರು ನಮ್ಮವರು ಅಂತ ಹೇಳ್ತಾರ ಬಸವಣ್ಣವರು ಹೇಳಕ್ಕು, ನಾನು ಹೇಳೋದಲ್ಲ. 850 ವರ್ಷಗಳ ಹಿಂದೆ ಇವ ನಮ್ಮವ ಅಂತ ಹೇಳಿ ಈ ವಚನ ಹೇಳ್ಬಿಟ್ಟು ಅಲ್ಲಿನ ಜಾತಿ ವ್ಯವಸ್ಥೆ ಇವತ್ತು ಕೂಡ ಗಟ್ಟಿಯಾಗಿದೆ ಅಂತ ತಿಳ್ಕೊಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಮಾತನ್ನ ಹೇಳಿದ್ದಾರೆ, ನೀವು ನೆನಪಿಟ್ಟುಕೊಳ್ಬೇಕು. ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಬರೀ ರಾಜಕೀಯ ಹಕ್ಕು ಕೊಟ್ಟರು ಸಾಲದು, ಬರೀ ಓಟ್ ಮಾಡತಕ್ಕಂತ ಹಕ್ಕಿನಿಂದ ಕೊಟ್ಟರು ಸಾಲದು. ಈ ವರ್ಗದ ಜನರಿಗೆ ಶೈಕ್ಷಣಿಕ ಮತ್ತು ಆರ್ಥಿಕ ಹಕ್ಕನ್ನು ಕೊಟ್ಟಾಗ ಮಾತ್ರ, ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬಿಗಳಾದಾಗ ಮಾತ್ರ ಅವರು ಕೂಡ ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸ್ವಾವಲಂಬನೆ ಸಿಕ್ಕಿದಾಗ ಮಾತ್ರ ಅವರು ಕೂಡ ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ, ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ, ಸಮಾನವನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೆ ಶಿಕ್ಷಣ ಇಲ್ಲದೆ ಹೋದರೆ, ಸಾಮಾಜಿಕವಾಗಿ ಬೆಳವಣಿಗೆ ಆಗದೆ ಹೋದರೆ, ಆರ್ಥಿಕ ಶಕ್ತಿ ಇಲ್ಲದೆ ಹೋದರೆ ನೀವು ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಹೇಳಿದ್ರು, ಈ ಸ್ವತಂತ್ರ ಭಾರತದಲ್ಲಿ ಅಧಿಕಾರ ಬಲಾಢ್ಯದ ಕೈಯಲ್ಲಿರಬಾರದು, ಅಧಿಕಾರ ಎಲ್ಲ ಜಾತಿಯ ಜನರಿಗೆ ಹಂಚಿ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅಧಿಕಾರ ಎಲ್ಲರಿಗೂ ಕೂಡ ಹಂಚಿ ಆಗಬೇಕು, ಕೇವಲ ಬಲಾಢ್ಯ ಕೈಯಲ್ಲಿ ಇರಬಾರದು. ಬಲಾಢ್ಯ ಕೈಯಲ್ಲಿದ್ದರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ, ಸಮಸಮಾಜ ನಿರ್ಮಾಣ ಆಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇವನ್ನೆಲ್ಲರೂ ಕೂಡ ನಾವು ಜ್ಞಾಪಕ ಇಟ್ಕೋಬೇಕಾಗ್ತದೆ. ಅದಕ್ಕೆ ಇನ್ನೊಂದು ಮಾತು ಹೇಳಿದ್ರು ಇಂಗ್ಲಿಷ್ ನಲ್ಲಿ, ಪೊಲಿಟಿಕಲ್ ಪವರ್ ಇಸ್ ದಿ ಕೀ ಟು ಓಪನ್ ದಿ ಡೋರ್ ಆಫ್ ದಿ ಪ್ರೋಗ್ರೆಸ್ ಆಫ್ ಎನಿ ಕಮ್ಯುನಿಟಿ ಅಂತ ಹೇಳಿದ್ರು. ನಿಮಗೆ ರಾಜಕೀಯ ಅಧಿಕಾರ ಸಿಕ್ಕಿದಾಗ ಮಾತ್ರ ನಿಮ್ಮ ಅಭಿವೃದ್ಧಿಯ ಭಾಗವನ್ನು ತೆರೀಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲಿವರೆ ಸಿಗಲ್ಲ. ಬೇರೆಯವರ ಕೈಯಲ್ಲಿ ಅಧಿಕಾರ ಕೊಟ್ಬಿಟ್ಟು ನಮಗೆ ಕೊಡಿ 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 ಅಂತ ದ್ವಾರ ಕೊಡಲ್ಲ.
ಅಧಿಕಾರವನ್ನು ಪಡೆದುಕೊಳ್ಳಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರು ಮಂತ್ರಗಳನ್ನ ಎಲ್ಲ ಶೋಷಿತ ವರ್ಗದ ಜನರು ಕೂಡ ಅಳವಡಿಸಿಕೊಳ್ಬೇಕು. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿ ಆಗಿರುವಾಗ ಲಿಂಬಾವಳಿಯವರು ಪ್ರಸ್ತಾಪ ಮಾಡಿದ್ರು. ಲಿಂಬಾವಳಿಯವರೇ, ಮೊದಲನೇ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನವನ್ನು ಕೊಡಬೇಕು ಅಂತೇಳಿ ಕಾನೂನು ಮಾಡಿದ್ದು ಅದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಪರಿಶಿಷ್ಟ ಜಾತಿಯವರು 17.15% ಇದ್ದಾರೆ, ಪರಿಶಿಷ್ಟ ವರ್ಗದವರು 6.95% ಇದ್ದಾರೆ, ಎರಡು ಸೇರಿದ್ರೆ 24.1% ಇದೆ. ಈ 24.1% ಅಭಿವೃದ್ಧಿ ಹಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಿಡಬೇಕು ಅಂತೇಳಿ ಕಾನೂನು ಮಾಡಿ ಅದನ್ನ ಜಾರಿಗೆ ತಂದಿದ್ದವರು ನಮ್ಮ ಸರ್ಕಾರ ಅಂತಕ್ಕಂಥದ್ದು. ನಾನು 18-19 ಬಜೆಟ್ ಅನ್ನು ಮಂಡಿಸ್ತಾ ಇದ್ದೆ. 18-19 ಬಜೆಟ್ ಅನ್ನು ಮಂಡಿಸ್ತಾ ಇದ್ದ SCP TSP ಹಣ 29,690 ಕೋಟಿ ಇತ್ತು. 29,690 ಕೋಟಿ ಅವತ್ತು ಬಜೆಟ್ ಗಾತ್ರ 2,02,000 ಕೋಟಿ. ಈಗ ಸಿಗದ ಬಜೆಟ್ ಗಾತ್ರ ಗೊತ್ತಾ ನಿಮಗೆ? 2,65,720 ಕೋಟಿ. ಆ ಬಜೆಟ್ ಗಾತ್ರಕ್ಕೆ ಹೋಲಿಸಿದ್ರೆ SCP TSP ಹಣ 42,000 ಕೋಟಿ ರೂಪಾಯಿ ಆಗಬೇಕು. 28,234 ಕೋಟಿ ಎಷ್ಟಿರ್ಬೇಕಾಗಿತ್ತು? 42,000 ಕೋಟಿ ಇಡಬೇಕಾಗಿತ್ತು. ಎಷ್ಟು ಕಡಿಮೆ ಮಾಡಿದ್ರೆ? 14,000 ಕೋಟಿ ಕಡಿಮೆ ಆಗಿದೆ. ಈ ನ್ಯಾಯನ ಅನ್ಯಾಯನ ಚರ್ಚೆ ಮಾಡಿ. ನಾನು ರಾಜಕೀಯಕ್ಕೋಸ್ಕರ ಈ ಮಾತುಗಳನ್ನು ಆಡ್ತಾ ಇಲ್ಲ, ಕಾನೂನಿದೆ, ಕಾನೂನು ಪ್ರಕಾರ ಮಾಡಿ. ಅದು ಅಲ್ಲದೆ ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ನಲ್ಲಿ ರಿಸರ್ವೇಷನ್ ಅನ್ನ ಬರೀ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಮೂಲಕ ತರಲಿಲ್ಲ, ಕಾನೂನನ್ನ ಮಾಡಿ ರಿಸರ್ವೇಷನ್ ಅನ್ನ ತಂದದ್ದು. 50,00,000 ರೂಪಾಯಿವರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿ ಇಡಬೇಕು ಕಾಂಟ್ರಾಕ್ಟ್ಗಳಲ್ಲಿ ಅಂತ ಕಾನೂನು ಮಾಡಿದವರು ಯಾರು? ಇಟ್ ಈಸ್ ಅವರ್ ಗೌರ್ಮೆಂಟ್, ಇಟ್ ಈಸ್ ಅವರ್ ಗೌರ್ಮೆಂಟ್. ನಾನು 18-19 ಇರೋ ಯಾಕೆ ಸ್ವಲ್ಪ 18-19 ಬಜೆಟ್ ಮಂಡಿಸಿದಾಗ ಅದನ್ನ 50,00,000 ಕೋಟಿಗೆ ಏರಿಸಿದ್ದೆ. ಇವತ್ತವರೆಗೆ ಆದೇಶ ಆಗಿಲ್ಲ ಮಿಸ್ಟರ್ ಲಿಂಬಾವಳಿ, ಅದನ್ನು ಮಾಡಿಸಿ. ಇವತ್ತವರೆಗೆ ಆದೇಶ ಆಗಿಲ್ಲ. ನೀವು ಇಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು. ಇವತ್ತು ಇದೇ ಸ್ವಾಮೀಜಿಯವರು ಬೆಂಗಳೂರಿನಲ್ಲಿ ಭೋವಿ ಸಮಾವೇಶ ನಡೀತು. ಆಗ ತಮಿಳಿಗೆ ಮಂತ್ರಿಯಾಗಿದ್ರು. ಆಗ ಸ್ವಾಮೀಜಿಯವರು ಒಂದು ಬೇಡಿಕೆ ಇಟ್ಟಿದ್ರು, ಏನಪ್ಪ ಅಂತಂದ್ರೆ ಭೋವಿ ಸಮಾಜದವರಿಗೆ ಒಂದು ಅಭಿವೃದ್ಧಿ ನಿಗಮ ಆಗಬೇಕು, ಅಭಿವೃದ್ಧಿ ನಿಗಮ ಆಗಬೇಕು. ನಾನು ಮುಂದಿನ ಬಜೆಟ್ನಲ್ಲಿ ಅಭಿವೃದ್ಧಿ ನಿಗಮವನ್ನ ಘೋಷಣೆ
ಯೋಜನೆ ಮಾಡಿ ಸರ್ಕಾರದ ಆದೇಶವನ್ನು ಹೊರಡಿಸಿದೆ. ಆಮೇಲೆ ಅಭಿವೃದ್ಧಿ ನಿಗಮ ಆಯಿತು. ಈಗ ಮಾತನಾಡುವ ಹೇಳಲು ತಂಗಡಿಗೆಯವರು ಇವತ್ತುವರೆಗೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷತೆ ಮಾಡಲಿಲ್ಲ ಅಂತ ಹೇಳಿ ನಾನು ಸೀತಾರಾಮ್ ಮಾಡಿದ್ದೆ ಕೊನೆ ಮೈಸೂರಿನ ನಮ್ಮ ಮೈಸೂರು ಸೀತಾರಾಮ್ ಅಂತೇಳಿ ಅದೇ ಕೊನೆ. ನಾವು ಮುಖ್ಯಮಂತ್ರಿ ಹೇಗೆ ಸೂಟ್ ಆಯಿತು ತಂಗಡಿಗೆಯವರು 4 ವರ್ಷ ಆಯ್ತು, ನಾವು 4 ವರ್ಷದಿಂದ ಮಾಡಲಿಲ್ಲ, ಈಗಲೂ ಮಾಡಿಯಪ್ಪ, ಈಗಲೂ ಮಾಡಿ, ಈಗಲೂ ಮಾಡಿ, 4 ವರ್ಷ ಆಯ್ತಲ್ಲ. ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಇದ್ರೆ ಹೆಚ್ಚು ಹಣ ಸಿಗುತ್ತೆ, ಭೋವಿ ಜನಾಂಗದವರಿಗೆ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಮತ್ತೆ ಆರ್ಥಿಕ ಶಕ್ತಿ ಬರಬೇಕಲ್ಲ, ನಿಮಗೆ ಆರ್ಥಿಕ ಸ್ವಾತಂತ್ರ್ಯ ಬರಬೇಕಲ್ಲ, ನಿಮಗೆ ಕಂಟ್ರಾಕ್ಟ್ ಅಲ್ಲಿ ಮೀಸಲಾತಿ ಸ್ವಾವಲಂಬನೆ ಬರ್ತದ. ಇದ್ದೇನೆ ಶಿವಕುಮಾರ, ರವಿಕುಮಾರ ನೀನು ಅಧ್ಯಕ್ಷರಾಗಿದ್ದೀನಿ ಅನ್ಕೋಸ್ತೀನಿ ಎಲ್ಲ ಹೇಳ್ಬೇಕು. ನೀನು ಆಮೇಲೆ ಕೇಂದ್ರದಲ್ಲಿ ಇವ್ರಿಗೆ ಜಾಗ ಕೊಟ್ಟರೆ 50% ಸಬ್ಸಿಡಿ ಕೊಡ್ತಕ್ಕಂಥದ್ದನ್ನ ಮಾಡಿದ್ದೆ. ಅಷ್ಟೇ ಅಲ್ಲ, ಕೆಎಸ್ಎಫ್ನಲ್ಲಿ ಸಾಲ ತಗೊಂಡ್ರೆ 10 ಕೋಟಿವರೆಗೆ ಬಡ್ಡಿ ರಹಿತವಾದಂತಹ ಸಾಲ ಕೊಡಬೇಕು, ಇಂಡಸ್ಟ್ರಿ ಮಾಡಿ ಮೇಲೆ ಕೊಡಬೇಕು ಅಂತೇಳಿ ಈ ಜನಾಂಗದವರಿಗೆ ನಾವು ಶಕ್ತಿ ಕೊಡಬೇಕಂತ ಕೆಲಸ ಮಾಡಿದ್ದೆ. ಆಮೇಲೆ ಇಡೀ ರಾಜ್ಯದಲ್ಲಿ ಸಿದ್ದರಾಮೇಶ್ವರ ನಿಮ್ಮ ಮನೆ ದೇವರು ಸಿದ್ದರಾಮೇಶ್ವರ ಜಯಂತಿಯನ್ನ ಆಚರಣೆ ಮಾಡೋಕ್ಕೋಸ್ಕರವಾಗಿ ಸರ್ಕಾರಿ ಆದೇಶವನ್ನು ಮಾಡಿದೆ. ಚರ್ಚೆ ಮಾಡಿ, ನಾನು ಹೇಳ್ತೀನಿ, ದೀಪಾವಳಿ ಒಬ್ಬ ಮಂತ್ರಿ ಆಗಿದ್ರು, ಐವಣ್ಣ ಯಾಕೆ ತಗೊಳ್ಳೋ ಗೊತ್ತಿಲ್ಲ ನನಗೆ. ಈಗ ಯಾರು ಮಂತ್ರಿಗಳಿಲ್ಲ, ಮಂತ್ರಿ ಮಾಡಿ ಹೋಗಿಲ್ಲ, ಮಂತ್ರಿ ಮಾಡಿ, ನಿಮ್ಮ ವಿಚಾರಗಳು ಬಂದಾಗ ಅಸೆಂಬ್ಲಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡೋರೆ. ಅವ್ರು ಕಷ್ಟ ಆಗುತ್ತೆ, ನಿಮಗೆ ಎಲ್ಲ ಮಾಡಕ್ ಹೋಗಲ್ಲ. ಗೊತ್ತಿಲ್ಲ ಯಾರು ಮಾಡಿ, ಒಬ್ರು ಮಂತ್ರಿ ಇದ್ರು, ನಾನಿದ್ದಾಗ ತಂಗಿಗೆ ಇದ್ರು, ಆಮೇಲೆ ಸಮ್ಮಿಶ್ರ ಸರ್ಕಾರದಾಗ ವೆಂಕಟರಮಣಪ್ಪ ಇದ್ರು, ತಂಗಡಿಗೆ ಒಬ್ಬರೇ ಗೆದ್ದಿದ್ದು ಅದು ಮಂತ್ರಿ ಮಾಡಿದ್ದೇವ. ವೆಂಕಟರಮಣಪ್ಪ ಈ ಸಲ ಇಬ್ಬರು ಗೆದ್ದಿದ್ರು, ಅಖಂಡ ಶ್ರೀನಿವಾಸ್ ಮತ್ತೆ ಅವರು ಹೈಯೆಸ್ಟ್ ಓಟ್ ತಗೊಂಡಿದ್ರು ಇಡೀ ರಾಜ್ಯದಲ್ಲಿ, ಹೈಯೆಸ್ಟ್ ಓಟ್ ತಗೊಂಡಿರ್ತಕ್ಕಂಥ ಅಭ್ಯರ್ಥಿ ಅಖಂಡ ಶ್ರೀನಿವಾಸ್. 3 ಜನ ಇದ್ದಾರೆ ಸರ್, 3 ಜನ ಇದ್ದಾರೆ, ಹಾ ಹುಲಿಗೇರಿ ಒಬ್ರು ಇದ್ದಾರೆ, 6 ಜನಕ್ಕೆ ಟಿಕೆಟ್ ಕೊಟ್ಟಿದ್ದು 3 ಜನ ಗೆದ್ದಿದ್ದಾರೆ, 6 ಜನಕ್ಕೆ 3 ಜನ ಗೆದ್ದಿದ್ದಾರೆ. 50% ಅಲ್ಲಿಂದ ನಾವು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಭೋವಿ ಜನಾಂಗರು ಕೂಡ ಮುಂದೆ ಬರಬೇಕು, ಬಹಳ ಸಮಿತಿ ಸಮಾಜದಲ್ಲಿ. ಮತ್ತೆ ಮೈಗ್ರೆಂಟ್ಸ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದು ಪಾಪ, ಎಲ್ಲೆಲ್ಲಿ ಕೆರೆ ಕಟ್ತಾರೆ, ಡ್ಯಾಮ್ ಕಟ್ತಾರೆ, ಎಲ್ಲೆಲ್ಲಿ ಕಲ್ಲೊಡೆಯ ಕೆಲಸ ಇರ್ತದೆ ಅಲ್ಲೆಲ್ಲ ಇವರೇ ಹೋಗ್ತಿರ್ತಾರೆ. ಮತ್ತೆ ಆಗ ಒಂದು ಮಾತ್ರ ತಿಳ್ಕೊಳ್ಳಿ, ಕಲ್ಲೊಡೆಯವ್ರು ನೀವು, ಸಿನೆ ಮಾಡೋರು ಇದನ್ನ ಮಾಡೋರು ನೀವು, ಯಾಕಂದ್ರೆ ಕಲ್ಲೊಡೆದು ದೇವಸ್ಥಾನ ಕಟ್ಟೋರು ನೀವು, ಈ ಎಲ್ಲ ದೇವಸ್ಥಾನ ಕಟ್ಟಿದ ಮೇಲೆ ನೀವು ಹೊರಗಡೆಗೆ, ಆಮೇಲೆ ಹೊರಗಡೆ ಬೇರೆಯವರು ಆ ಕಲ್ಲಿನ ದೇವಸ್ಥಾನ ಕಟ್ಟಕ್ಕೆ ಅದನ್ನು ಉಪಯೋಗಿಸ್ತಾರೆ, ಅದನ್ನ ಆದ್ಮೇಲೆ ನೀವು ಹೊರಗಡೆಗೆ ಬೇರೆಯವರು ಒಳಗಡೆ. ಇದು ಬದಲಾವಣೆ ಆಗಬೇಕು, ನೀವು ಹೊರಗಡೆ ಇರಬೇಕು, ಅವರು ಹೊರಗಡೆ ಇರಬೇಕು, ಅವರು ಹೊರಗಡೆ ಇರಬೇಕು, ನೀವು ಹೊರಗಡೆ ಇರಬೇಕು. ಈ ಬದಲಾವಣೆ ಆಗುವವರಿಗೆ ಸಮಾಜದಲ್ಲಿ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ತಿಳ್ಕೋಬೇಕಾಗ್ತದೆ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ರು, ಈ ದೇಶದಲ್ಲಿ ಎಲ್ಲಿವರಿಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರಿಗೆ ಮೀಸಲಾತಿ ಇರಲೇಬೇಕು, ಎಲ್ಲಿವರಿಗೆ ಜಾತಿ ವ್ಯವಸ್ಥೆ ಇರ್ತದೆ
ಅಲ್ಲಿವರೆಗೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ ಅಂತಕ್ಕಂಥ ಮಾತನಾಡಿದರು. ಜಾತಿ ಕೊಡಲಾಗಬೇಕಾದ್ರೆ ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ವ್ಯವಸ್ಥೆ ಅದಾಗಿದ್ದಾರೆ ಹೋಗ್ತದೆ. ಹಿಂದೆ ಹೋದರೆ ಬಸವಾದಿ ಶರಣರು 850 ವರ್ಷಗಳಿಂದ ಹೇಳಿದ್ರು, ಇವತ್ತವರೆಗೂ ಹೋಗಿಲ್ಲ, ಇನ್ನು ಇದೇ ಜೀವಂತವಾಗಿದೆ, ಇದನ್ನ ಬದಲಾವಣೆ ಮಾಡಬೇಕು. ಅದಕ್ಕೋಸ್ಕರ ಸ್ವಾಮೀಜಿಯವರಿಗೆ ನಾನು ಮನವಿ ಮಾಡ್ತೇನೆ, ಈ ಜನಾಂಗ 100 ವಿದ್ಯಾವಂತರನ್ನಾಗಿ ಮಾಡಿಕೊಳ್ಳಿ. ಬೇರೆಲ್ಲ ಆಮೇಲೆ ಫಾಲೋ 100 ವಿದ್ಯಾವಂತರನ್ನಾಗಲೇಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾವಂತರ ಆಗಲೇ ಹೋಗಿದ್ರೆ, ಒಬ್ಬ ಮೇಲಾನೇ ಆಗಲೇ ಹೋಗಿದ್ರೆ ಇಂಥ ಸಂವಿಧಾನ ಸಿಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಈ ದೇಶದಲ್ಲಿ. ಅದೇ ಎಲ್ಲರೂ ವಿದ್ಯಾವಂತರಾಗಿ ಸ್ವಾಮೀಜಿಯವರು ಆ ಕಡೆ ಹೆಚ್ಚು ಗಮನ ಕೊಡಲಿ ಅಂತೇಳಿ ಕೊಡ್ತಾ ಇದ್ದಾರೆ, ಇನ್ನು ಸ್ವಲ್ಪ ಹೆಚ್ಚು ಗಮನ ಕೊಡಲಿ ಅಂತೇಳಿ 100 ಶಿಕ್ಷಣ ಸಿಗಲೇಬೇಕು ಅಂತ ಮನವಿಯನ್ನು ಮಾಡಿ ಈ ಸಮಾವೇಶ ಯಶಸ್ವಿಯಾಗಲಿ ಅಂತೇಳಿ. ಇದರಿಂದ ಅನುಕೂಲ ಆಗಲಿ, ಯಾಕಂತಂದ್ರೆ ಸಮುದಾಯ ಭವನ ಮಾಡಿದ್ದೀವಿ, ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ, ಹಾಸ್ಟೆಲ್ಗಳನ್ನು ಮಾಡಿ. ನಾನು ಕೊಟ್ಟಿದ್ದೆ 80 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ಇಲ್ಲಿ ನಾನು ಕೇಳಿದೆ ಎಷ್ಟು ಬೇಕಪ್ಪ ಅಂತ, 80 ಲಕ್ಷ ಆದ್ರೂ ಸಾಕು ಅಂದ್ರೆ ಅಷ್ಟು ಕೊಟ್ಬಿಟ್ಟೆ. ಇನ್ನು ಜಾಸ್ತಿ ಕೇಳಿದ್ರೆ ಜಾಸ್ತಿ ಕೊಟ್ಟಿದ್ದೆ. ಬಸವಣ್ಣಪ್ಪ ಈ ಜಿಲ್ಲೆಯ ನಾಯಕರಾಗಿದ್ದಂತ, ನಿಮ್ಮ ಜನಾಂಗದ ನಾಯಕರಾಗಿದ್ದಂತ ಬಸವಣ್ಣಪ್ಪ ಅವರು ಇದ್ದಾಗ ಇದಾಗಿದ್ದು ನನ್ನ ಹತ್ರ ಬಂದು ಬರೆಸಿದ್ರು. ಜಿಲ್ಲೆಗೆ ನೋಡ, ಈಗ ಇಲ್ಲೇ ಭರವಸೆ ಕೊಟ್ಟು ಹೋಗಿ ಅದನ್ನು ಸಿಕ್ಕಿರೋದು ಗೋಚರಲ್ಲಿ ನಿಮಗೆ. ಅದಕ್ಕೆ ಪರಿಸ್ಥಿತಿ ನೋಡಿ ಅದರಿಂದ ನಾವ್ಯಾರು ಕೂಡ ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡೋದು, ನಾವು ಶಿಫಾರಸು ಮಾಡೋದಷ್ಟೇ. ಸೊ ಇವತ್ತು ನನಗೂ ಕೂಡ ಈ ಸಮಾವೇಶದಲ್ಲಿ ಕರೆದು ಈ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ರವಿಕುಮಾರ್ ಅವರಿಗೆ, ಪೂಜ್ಯ ಸ್ವಾಮೀಜಿಯವರಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.